ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ರಿ ನೀವು, ಡಿ ಕೆ ಶಿವಕುಮಾರ್ ವಿರುದ್ಧ, ಆರ್ ಅಶೋಕ್, ಸಿದ್ದರಾಮಯ್ಯ ವಿರುದ್ಧ, ವಿ ಸೋಮಣ್ಣ, ಹೀಗೆ ಸಮ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಅದ್ರ ಉದ್ದೇಶ ಏನು? ಹೇಗೆ ಎಕ್ಸ್ಪೆರಿಮೆಂಟ್ ಏನಲ್ಲ, ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಚೇರ್ಮನ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಾಹೇಬರು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಜೆ ಪಿ ನಡ್ಡಾಜಿ ಸಾಹೇಬರು, ಸೀನಿಯರ್ ಲೀಡರ್ಸ್ ರಾಜನಾಥ್ ಸಿಂಗ್ ಸಾಹೇಬರು, ಅಮಿತ್ ಶಾ ಜಿ ಸಾಹೇಬರು, ಎಲ್ಲದರಲ್ಲಿ ಇದಾರಣ್ಣ. ಸ್ಟೇಟ್ನಲ್ಲಿ ನಮ್ಮ ಸ್ಟೇಟ್ ಪಾರ್ಟಿ ಪ್ರೆಸಿಡೆಂಟ್ ಅವರು, ಸಿ ಎಂ ಅವರು, ಯಡಿಯೂರಪ್ಪ ಸಾಹೇಬರು, ಇಲ್ಲಿರುವ ಲೀಡರ್ಸ್ ಎಲ್ಲ. ಇಂದ ಲಿಸ್ಟ್ ಬಂದು ಸಂಪೂರ್ಣ ಡಿಸ್ಕಷನ್ನಲ್ಲಿ ಆಗಿರುವ ಒಂದು ಲಿಸ್ಟ್ನ ಡೆಮೋಕ್ರೆಟಿಕ್ ಪ್ರಾಸೆಸ್ನಲ್ಲಿ. ಅದರಲ್ಲಿ ತಾವು ಯಾವಾಗಲೂ ಹೇಳ್ತಾ ಇರ್ತೀರಾ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಈ ಸ್ಟೇಟ್ ಹಾಲ್ ಮಾಡಿಟ್ಟಿದೆ ಅಂತ ತಾವು ಹೇಳ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿ ಮುಂದೆ ಬಂದು ನಾವು ಹೇಳ್ತಾ ಇದ್ದೀವಿ, ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ವಿರೋಧ ಇದ್ದೀವಿ, ಈ ಲಿಸ್ಟ್ ನಿಮಗೆ ತೋರಿಸ್ತಾ ಇದೆಯಾ? ವಿ ಆರ್ ಎಗೇನ್ಸ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಯಾರ ಜೊತೆಗೆ ಅಡ್ಜಸ್ಟ್ ಮಾಡಿಕೊಳ್ಳೋಣ? ನಾವು ಕಾಂಗ್ರೆಸ್ ನಾವು ಅಪೋಸ್ ಮಾಡ್ತೀವಿ, ಸಂಪೂರ್ಣವಾಗಿ ಅಪೋಸ್ ಮಾಡ್ತೀವಿ. ಜೆ ಡಿ ಎಸ್ ಅಪೋಸ್ ಮಾಡ್ತೀವಿ, ಸಂಪೂರ್ಣವಾಗಿ ಅಪೋಸ್ ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಲೀಡರ್ ಇರ್ಬೋದು, ಡೆಮೋಕ್ರಸಿ ಆಪೋಸಿಟ್ನಲ್ಲಿ ಇದ್ದಾರೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಅವರು ಸಂಪೂರ್ಣವಾಗಿ ಅಪೋಸ್ ಮಾಡ್ತಾ ಇದ್ದೀವಿ. ಜನಕ್ಕೆ ನಾವು ತೋರಿಸಿದ್ದೀವಿ, ನಾವು ಬ್ಯಾಕ್ ಹ್ಯಾಂಡ್ ಡೀಲ್ ಮಾಡೋಲ್ಲ, ಹಿಂದೆ ಕೈ ಕೊಡೋಲ್ಲ, ನಾವು ತೋರಿಸಿದ್ದೀವಿ ಅನ್ನ. ಅಣ್ಣ, ವಿನ್ನಿಂಗ್ ಪಾಸಿಬಿಲಿಟಿ ಜನ ಕೈನಲ್ಲಿ ಇದೆ ಅಣ್ಣ. ನಾವು ಒಳ್ಳೆ ಲೀಡರ್ಸ್ ಕೊಟ್ಟಿದ್ದೀವಿ, ಆ ಕಾನ್ಸ್ಟಿಟ್ಯುವೆನ್ಸಿ ಜನ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ. ಒಂದು ಲೀಡರ್ ಕೈನಲ್ಲಿ 5 ಬಾರಿ 6 ಬಾರಿ ಆ ಕಾನ್ಸ್ಟಿಟ್ಯುವೆನ್ಸಿ ಇದೆ, ಏನು ಡೆವಲಪ್ಮೆಂಟ್ ಆಯಿತು ಜನ ನೋಡ್ತಾ ಇದ್ದಾರೆ. ಸುಮ್ಮನೆ ಒಬ್ಬರಲ್ಲಿ ಲೀಡರಾಗಿ 5 ಬಾರಿ ಗೆದ್ದಿದ್ದಾರೆ, 6ನೇ ಬಾರಿ ಗೆಲ್ತಾರೇನು ಏನು ಸಾಧ್ಯತೆ ಇಲ್ಲ ಅಣ್ಣ. ನಮ್ಮಲ್ಲಿ ನಮ್ಮ ಅಶೋಕ್ ಸಾಹೇಬರ್ ಅವರು, ಅಲ್ಲಿ ನಮ್ಮ ಸೋಮಣ್ಣ ಸಾಹೇಬರ್ ಅವರು, 2 ಇಂಪಾರ್ಟೆಂಟ್ ಕ್ಷೇತ್ರಕ್ಕೆ ಹೋಗಿದ್ದಾರೆ, ಇಬ್ಬರು ಗೆದ್ಕೊಂಡು ಬರ್ತಾರೆ. ಅದಕ್ಕೆ ಕಾಂಗ್ರೆಸ್ ಲಾಸ್ಟ್ 2 ದಿವಸದಲ್ಲಿ ಏನೋ ಶಬ್ದ ಇಲ್ಲ, ಏನೋ ಶಬ್ದ ಇಲ್ಲ. ಲಾಸ್ಟ್ 3 ದಿವಸ ಮೋದಿಜಿ ಅಲ್ಲಿ ಹೋಗಿದ್ದರು, ಮೋದಿಜಿ ಅಲ್ಲಿ ಹೋಗಿ ನೋಡಿದರು, ಮೈಸೂರು ಬಂದಿದ್ದರು, ಎಲೆಕ್ಷನ್ ಕಮಿಷನ್ ಹೋಗಿ ನಾವು ಆರೋಪ ಮಾಡ್ತೀವಿ ಅಂತ ಕಾಂಗ್ರೆಸ್ ಟೀಕೆ ಮಾಡಿದವರು, ಲಾಸ್ಟ್ 3 ದಿವಸ ಕಪ್ಪಚುಪ್ಪಿದ್ದಾರೆ. ಕಾರಣ ಏನು? ಅವ್ರಿಗೆ ಗೊತ್ತು, ಇಬ್ಬರಿಗೂ ಒಂದು ಹೊಸ ಸೀಟ್ ಹುಡುಕ್ಬೇಕು, ಶಿವಕುಮಾರ್ ಸಾಹೇಬರಿಗೂ ಹೊಸ ಸೀಟ್ ಹುಡುಕ್ಬೇಕು, ಸಿದ್ದರಾಮಯ್ಯ ಸಾಹೇಬರಿಗೂ ಹೊಸ ಸೀಟ್ ಹುಡುಕ್ಬೇಕು, ಹುಡುಕ್ತಾ ಇದ್ದಾರೆ. ಅದಕ್ಕೆ ಕ್ಯಾಂಡಿಡೇಟ್ ಲಿಸ್ಟ್ ಡಿಲೇ ಆಗ್ತಾ ಇದೆ. ಕಾರಣ ಬಿ ಜೆ ಪಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರೋಧಿ ಇದೆ ಏನು, ನಮ್ಮ 2 ಲಿಸ್ಟ್ ಕೂಡ ನಿಮಗೆ ತೋರಿಸ್ತಾ ಇದೆ ಅನ್ನ.